ಜಿಲ್ಲಾಡಳಿತಗಳಿಗೆ ಲಸಿಕೆ ಟಾರ್ಗೆಟ್ ಟೆನ್ಷನ್ ಆಗಿದೆ. ಯಾದಗಿರಿ ಜಿಲ್ಲಾಡಳಿತಕ್ಕೆ ಸಹಕರಿಸ್ತಾ ಇಲ್ಲ ಜನತೆ. ಲಸಿಕೆ ಹಾಕ್ತಾರೆ ಅಂತ ಹೇಳಿ ಬೆಳ್ಳಂಬೆಳಗ್ಗೆ ಮದ್ಯ ಸೇವನೆಯನ್ನು ಮಾಡ್ತಾ ಇದ್ದಾರೆ. ಮದ್ಯ ಸೇವಿಸಿ ದಾರಿ ತಪ್ಪಿಸ್ತಾ ಇರುವಂತಹ ಮದ್ಯ ವ್ಯಸನಿಗಳು, ನಾನು ಕುಡಿದಿದ್ದೀನಿ ನಾನು ಸತ್ತು ಹೋಗ್ಬೇಕಾ, ಹೀಗಂತ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ಆವಾಜ್ ಹಾಕ್ತಾ ಇದ್ದಾರಂತೆ. ಮತ್ತೊಂದೆಡೆ 8 ಲಕ್ಷ ಕೊಡಿ ಲಸಿಕೆ ಹಾಕಿಸ್ಕೊಳ್ತೇವೆ, ಏನು ಆಗಿಲ್ಲ ಲಸಿಕೆ ಬೇಡ ಅಂತ ಹೇಳಿ ರಂಪಾಟ ಮಾಡ್ತಾ ಇದ್ದಾರಂತೆ. ಯಾದಗಿರಿ ಜಿಲ್ಲೆಯ ಕೊನಗೇರ ಗ್ರಾಮದಲ್ಲಿ ಈ ರಂಪಾಟ ಶುರುವಾಗಿದೆ. ಲಸಿಕೆ ಹಾಕಿಸ್ಕೊಳ್ಳೋದೆ ಓಡ್ ಹೋಗ್ತಾ ಇದ್ದಾರಂತೆ. ನೋಡಿ, ಒಂದಷ್ಟು ಕಡೆ ಲಸಿಕೆ ಬೇಕು ಲಸಿಕೆ ಬೇಕು ಅಂತ ಹೇಳಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಲಸಿಕೆ ಸಿಗ್ತಾ ಇಲ್ಲ, ಮೊದಲು ಲಸಿಕೆ ಕೊಡಿ ನಮಗೆ, ಮೂರನೇ ಅಲೆ ಅಂತ ಹೇಳ್ತಾ ಇದ್ದೀರಿ ನೀವೇ ಲಸಿಕೆ ಕೊಡ್ತಾ ಇಲ್ವಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರಂತೆ. ಇನ್ನೊಂದು ಕಡೆ ನೋಡಿದ್ರೆ ಜನರು ಓಡ್ತಾ ಇದ್ದಾರಂತೆ, ಲಸಿಕೆ ಹೆಸರು ಕೇಳಿದ್ರೆ ಓಡ್ತಾ ಇದ್ದಾರೆ. ನೋಡಿ, ಇಡೀ ದೇಶದಲ್ಲಿ ಹೇಳ್ತಾ ಇದ್ದಾರೆ 80 ಕೋಟಿ ಮೊದಲ ಡೋಸ್ ಪಡೆದಂಥವರ ಸಂಖ್ಯೆ 80 ಕೋಟಿ ಏನೋ ಹತ್ತತ್ರ ಅಲ್ಲಿವರೆಗೆ ಬಂದಿದೆ. ನಿನ್ನೆಯಷ್ಟೇ 88 ಲಕ್ಷ ಜನರಿಗೆ ಒಂದೇ ದಿನ ಕೊಟ್ಟು ರೆಕಾರ್ಡ್ ಆಗಿದೆ ಅಂತ ಹೇಳಿ ಭಾರತದಲ್ಲಿ. ಇಷ್ಟಾದರೂ ಕೂಡ ಇನ್ನು ನಮ್ಮ ಜನರಿಗೆ ಅದು ಎಂಥ ಭಯ ಅಂಥೇಳಿ ಗೊತ್ತಾಗ್ತಾ ಇಲ್ಲ. ಅದು ಎಂಥ ಸಬೂಬು ಕೊಡ್ತಾ ಇದ್ದಾರೆ ಅಂದರೆ, ನಾನು ಮದ್ಯ ಸೇವನೆ ಮಾಡಿದ್ದೀನಿ, ನಾನು ಕುಡ್ದಿದ್ದೀನಿ, ಬೆಳಬೆಳಗ್ಗೆ ಫಸ್ಟು ಚೆಕ್ ಮಾಡಬೇಕು ಇವರು ಲಸಿಕೆಗೋಸ್ಕರ ಬೆಳಬೆಳಗ್ಗೆ ಕುಡಿತಾರೋ ಅಥವಾ ದಿನಾಲೂ ಬೆಳಬೆಳಗ್ಗೆ ಕುಡಿತಾರೋ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಮದ್ಯ ವ್ಯಸನಿಗಳಲ್ಲಿ ಎರಡು ಟೈಪ್ ಇರ್ತವೆ, ಒಂದು ಸಾಯಂಕಾಲ ರಾತ್ರಿ ಎಣ್ಣೆ ಹಾಕೊಳ್ಳೋರು, ಇನ್ನೊಂದಷ್ಟು ಜನ ಬೆಳಬೆಳಗ್ಗೆ ಎಣ್ಣೆ ಹಾಕೊಂಡು ತೇಲಾಡುವಂಥವ್ರು ಒಂದಷ್ಟು ಜನ ಇರ್ತಾರೆ. ಅದನ್ನು ಮೊದಲು ನೋಡ್ಕೊಳ್ಬೇಕಾಗತ್ತೆ, ಅವರು ಲಸಿಕೆಗೋಸ್ಕರನೇ ಹಾಗೆ ಮಾಡ್ತವ್ರು ಅಥವಾ ಅವರು ಮೊದಲಿಂದ ಇರೋದೇ ಹಾಗೋ ಗೊತ್ತಿಲ್ಲ. ಈ ಜನರಿಗೆ ಇನ್ನೇನು ಹೇಳಬೇಕು ಹೇಳಿ, ಈಗಾಗಲೇ ಮೂರನೇ ಅಲೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟೊಂದು ಸಂಖ್ಯೆಗಳು ಏರಿಕೆ ಆಗ್ತಾ ಇದೆ, ಇಡೀ ದೇಶದಲ್ಲೇ ಜನ ಲಸಿಕೆ ತಗೊಳ್ತಾ ಇದ್ದಾರೆ. ನೀವೇನು ಅತೀತರಲ್ಲ, ಈ ದೇಶದಲ್ಲಿ ಲಸಿಕೆ ಪಡಿತಾ ಇದ್ದಾರಲ್ಲ, ದೇಶದ ಜನರಿಗಿಂತ ನೀವೇನು ಅತೀತರಲ್ಲ, ಯಾರಿಗೇನು ಸಮಸ್ಯೆ ಆಗ್ತಾ ಇಲ್ಲ. ಜೊತೆಗೆ ಇಡೀ ದೇಶದಲ್ಲಿ ಕೊಡ್ತಾ ಇರುವಂಥ ನಮ್ಮ ದೇಶದ ಲಸಿಕೆ ಅಕ್ಯುರಸಿ ಎಷ್ಟಿದೆ ಅಂದರೆ 90-96% ಅಕ್ಯುರಸಿ ಇದೆ. ಎರಡು ಡೋಸು ಪಡೆದಂತಹ 96% ಜನಸಂಖ್ಯೆಗೆ ಏನಾಗೋದಿಲ್ಲ, ಥರ್ಡ್ ವೇವ್ ಬಂದರೂ ಏನಾಗೋದಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಜಿಲ್ಲಾಡಳಿತಗಳಿಗೆ ಲಸಿಕೆ ಟಾರ್ಗೆಟ್ ಕೊಟ್ಟರು ಜನ ಸಹಕರಿಸ್ತಾ ಇಲ್ಲ. ಒಂದು ಕಡೆ ಒಂದಷ್ಟು ಜಿಲ್ಲೆಗಳಲ್ಲಿ ನಮಗೆ ಲಸಿಕೆ ಸಿಗ್ತಾ ಇಲ್ಲ ಅಂಥೇಳಿ ಜನರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಜನರೇ ನಮಗೆ ಲಸಿಕೆ ಬೇಡ ಅಂತ ಹೇಳ್ತಾ ಇರಲ್ಲ, ಅದಕ್ಕೆ ಕೊಡ್ತಾ ಇರುವಂಥ ಸಬೂಬುಗಳನ್ನು ಕೇಳ್ತಾ ಹೋದರೆ ನಗಬೇಕು ಅಳಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಬೆಳಬೆಳಗ್ಗೆ ಡ್ರಿಂಕ್ಸ್ ಮಾಡ್ತಾರೆ ನೋಡಿ, ಅಂತ ಹೇಳ್ತಿದ್ದಾನೆ, ನಾನು ಬೆಳಬೆಳಗ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಏನು ನಾನು ತಗೋಬೇಕು, ನಾನು ಸಾಯಬೇಕು ಅಂತೇಳಿ ಕೇಳ್ತಾ ಇದ್ದಾನೆ. ಹೋಗ್ಲಿ ಬಿಡು, ಮಾಡಿಸ್ಕೊಳ್ಳೋಣ. ಸಮಸ್ಯೆ ಸಮಸ್ಯೆ ಏನು ಹೇಳು, ಸಮಸ್ಯೆ ಅಲ್ಲ ಸಮಸ್ಯೆ ಹೇಳಿ, ಏನಾಗಿದೆ ಹೇಳು. ಅಲ್ಲ ಆಯ್ತು, ಸಮಸ್ಯೆ ಹಾಕ್ಸ್ಕೊಳ್ಳಿ ಬಂದ್ರೆ ರೇಷನ್ ಕೊಡಲ್ಲ, ಯಾವಾಗ ಕುಡ್ದಿ ನಂಗೆ ಹೇಳ್ಬೇಕು, ನಾಳೆ ಮಾಡಿಸ್ಬೇಕು ನಾನು. ಹೋಗ್ಲಿ ಬಿಡು, ಮಾಡಿಸ್ಕೊಳ್ಳೋಣ. ಸಮಸ್ಯೆ ಸಮಸ್ಯೆ ಏನು ಹೇಳು, ಸಮಸ್ಯೆ ಅಲ್ಲ ಸಮಸ್ಯೆ ಹೇಳಿ, ಏನಾಗಿದೆ ಹೇಳು. ಅಲ್ಲ ಆಯ್ತು, ಸಮಸ್ಯೆ ಏನ ಪ್ರಾಬ್ಲಮ್ ಅದ, ಏನ ಹಾಕ್ಸ್ಕೊಳ್ಳಿ ಬಂದ್ರೆ ರೇಷನ್ ಕೊಡಲ್ಲ, ಯಾವಾಗ ಕುಡ್ದಿ ನಂಗೆ ಹೇಳ್ಬೇಕು, ನಾಳೆ ಮಾಡಿಸ್ಬೇಕು ನಾನು. ಹೋಗ್ಲಿ ಬಿಡು, ಮಾಡಿಸ್ಕೊಳ್ಳೋಣ. ಸಮಸ್ಯೆ ಸಮಸ್ಯೆ ಏನು ಹೇಳು, ಸಮಸ್ಯೆ ಹಲೋ. ವೇದಮೂರ್ತಿ ಅವರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ. ಸರ್ ನಮಸ್ತೆ. ಈಗ ಒಂದಷ್ಟು ಕಡೆ ಜಿಲ್ಲಾಡಳಿತಗಳು ವ್ಯಾಕ್ಸಿನ್ ಕೊಡ್ತೀವಿ ಅಂತ ಹೇಳ್ತಾ ಹೋದರೂ ಕೂಡ ಒಂದಷ್ಟು ಕಡೆ ನಮಗೆ ವ್ಯಾಕ್ಸಿನೇ ಸಿಗ್ತಾ ಇಲ್ಲ ಅಂತೇಳಿ ಜನರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ನೋಡಿದ್ರೆ ಕೇಸೇ ವಿಚಿತ್ರವಾಗಿದೆ. ಲಸಿಕೆ ತಗೊಳ್ಳಿ ಅಂತ ಹೇಳ್ತಾ ಇದ್ರು ಕೂಡ ಲಸಿಕೆ ತಗೊಳ್ಳೋದಕ್ಕೆ ಹಿಂದೇಟ್ ಹಾಕ್ತಾ ಇದ್ದಾರೆ, ಏನು ಕಾರಣ ಅಂತ, ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದಾರೆ? ಅಂದ್ರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಇನ್ನೂ ಸಹ ಜನರು ಸ್ವಲ್ಪ ಇದಕ್ಕೆ ವ್ಯಾಕ್ಸಿನ್ ಹಾಕಿಕೊಳ್ಳಕ್ಕೆ ಮನಸ್ಸು ಮುಂದಕ್ಕೆ ಬರ್ತಾ ಇಲ್ಲ. ಅದಕ್ಕೆ ಸಾಕಷ್ಟು ಜಿಲ್ಲಾಡಳಿತದಿಂದ ಮತ್ತು ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ಗ್ರಾಮ ಜಿಲ್ಲಾ ಪಂಚಾಯತ್ ಕಡೆಯಿಂದಲೂ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿ ಅವೇರ್ನೆಸ್ ಕಾರ್ಯಕ್ರಮಗಳನ್ನ ಮಾಡಿ ಮಾಡ್ತಾ ಇದ್ದೀವಿ. ಮತ್ತೆ ಟೀಮ್ಗಳು ಕೂಡ ಮಾಡಿವಿ. ತಹಶೀಲ್ದಾರ್ ನೇತೃತ್ವದಲ್ಲಿ, ನಮ್ಮ ಸಿಪಿಐ ಅವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯತಿಯ ಎಲ್ಲ ಅಧಿಕಾರಿಗಳು ಸೇರಿ ಸಾಕಷ್ಟು ಕಡೆ ಮಾಡ್ತಾ ಇದ್ದೀವಿ, ಮಾಡಿಸ್ತಾ ಇದ್ದಾರೆ. ಮತ್ತೆ ಕೆಲವು ಕಡೆ ಅಲ್ಲೇ ನೀವೇನು ಹೇಳಿದ್ರಲ್ಲ, ಒನಗೇರದಲ್ಲಿ ನಮ್ಮ ಪೊಲೀಸ್ನವರು ಹೋಗಿಬಿಟ್ಟು ಏನು ವೆಹಿಕಲ್ಗಳಲ್ಲಿ ಲೈಸೆನ್ಸ್ ಇಲ್ಲದೆ, ಅಕಸ್ಮಾತ್ ಏನೋ ಡಾಕ್ಯುಮೆಂಟ್ಸ್ ಇಲ್ಲದೆ ತಿರುಗಾಡ್ತಿದ್ದವ್ರನ್ನು ಕೂಡ ಹಿಡಿದು ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ, ನಂತರ ನಿಮಗೆ ಫೈನ್ ಹಾಕ್ತೀವಿ ಅಂತೇಳಿ ಕೂಡ ನಾವು ಅವೇರ್ನೆಸ್ ಮಾಡಿದ್ದೀವಿ. ಈಗಾಗಲೇ ಗ್ರಾಮ ಪಂಚಾಯತಿ ವತಿಯಿಂದ ಮಾಡಿದ ಇದರಲ್ಲಿ ಸಾಕಷ್ಟು ಹಾಕೊಂಡಿದ್ದಾರೆ, ಆದ್ರೆ ಕೆಲವರು ಇನ್ನೂ ರಿಜೆಕ್ಟ್ ಮಾಡ್ತಾ ಇದ್ದಾರೆ, ಮಾಡ್ಸಲ್ಲ ಅಂತೇಳಿ. ಆದ್ರೂ ಅವರಿಗೆ ಮನಸ್ಸು ಒಲಿಸಿ ಮಾಡಿಸಲಾಗುವುದು.
ಓಕೆ, ಈಗ ಎಷ್ಟು ಪರ್ಸೆಂಟೇಜ್ ಆಗಿದೆ ಸರ್, ಏನಾದರೂ ಗೊತ್ತಾ ಅದ್ರ ಬಗ್ಗೆ? ಲಸಿಕೆ ಎಷ್ಟು ಪರ್ಸೆಂಟೇಜ್ ಆಗಿದೆ, ಜನ ಏನು ಸಬೂಬು ಹೇಳ್ತಾ ಇದ್ದಾರೆ, ಏನು ಕತೆ? ಇಲ್ಲ, ನಾವು ವೈದ್ಯಕೀಯ ಅಧಿಕಾರಿಗಳಿಂದ ತಗೋಬೇಕಾಗುತ್ತೆ ಕಂಪ್ಲೀಟ್ ಸ್ಟಾಟಿಸ್ಟಿಕ್ಸ್, ನಮಗೂ ಇದ್ರ ನಮ್ಮ ಇಲಾಖೆಗೆ ಇದ್ರ ಮಾಹಿತಿ ಇಲ್ಲ. ಓಕೆ, ಆದ್ರೂ ಕೂಡ ಈಗಾಗಲೇ ಆಲ್ಮೋಸ್ಟ್ 60% ಅಂಡ್ ಅಬೋವ್ ಇದು ನಮಗಿರೋ ಇನ್ಫಾರ್ಮೇಶನ್ ಪ್ರಕಾರ ವ್ಯಾಕ್ಸಿನೇಷನ್ ಆಗಿದೆ. ಜನರು ಏನ್ ಸಬೂಬು ಹೇಳ್ತಾ ಇದಾರೆ ಅಂತ ಹೇಳಿ, ಈಗ ನಮ್ಮಲ್ಲಿ ಬೆಂಗಳೂರು ಕಡೆ ಬಂದ್ರೆ ಕೆಲವರು ಇಂಜೆಕ್ಷನ್ ತಗೊಳಕ್ಕೆ ಭಯ ನನಗೆ ಅಂತ ಹೇಳಿ ಹೇಳ್ತಾರೆ. ಅವ್ರು ನೋಡಿದ್ರೆ ನಾನು ಬೆಳಬೆಳಗ್ಗೆ ಕುಡಿದಿದ್ದೀನಿ, ಕುಡಿದ್ರೆ ನಾನು ವ್ಯಾಕ್ಸಿನ್ ತಗೊಳಲ್ಲ ಅಂತ ಹೇಳಿ ಹೇಳ್ತಾ ಇದಾರಂತೆ. ಅದೇ ಅದೇ ಜ್ವರ ಬರುತ್ತೆ ಅಂತ ಹೇಳಿ, ಮತ್ತೆ ಅದನ್ನ ತಗೊಂಡ್ರೆ ಡ್ರಿಂಕ್ಸ್ ಮಾಡಬಾರ್ದು ಅಂತ ಒಂದು ಏನೋ ಒಂದು ಮನಸ್ಸಲ್ಲಿ, ಆದ್ರಿಂದ ಅವ್ರು ತಗೊಂಡಿಲ್ಲ ಅಂತ ಹೇಳ್ತಾರೆ. ಓಕೆ 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 ಓಕೆ, ಥ್ಯಾಂಕ್ ಯು ಸರ್.